ಸೊ ಎಲ್ಲ ಗಣೇಶಗಳನ್ನು ಇಲ್ಲೇ ವಿಸರ್ಜನೆ ಮಾಡೋದು ಗಿರ್ಗಾವ್ ಚಪ್ಪಟ್ಟಿಯಲ್ಲಿ. ದೊಡ್ಡ ದೊಡ್ಡ ಗಣೇಶಗಳೇನೆ ನೀವು ನೋಡಿದ್ರೆ ಬೆಳಗ್ಗೆಯಿಂದ, ಲಾಲ್ ಬಕ್ಕರಾಜ್ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಇನ್ನೂ ಯಾವುದಾದ್ರು ದೊಡ್ಡ ದೊಡ್ಡದಿದೆ ಅದೆಲ್ಲ ಇಲ್ಲೇ ವಿಸರ್ಜನೆ ಮಾಡೋದು ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮಿತ್ ಮಾತಾಡ್ತಾ ಇದ್ದೀನಿ. ಆಲ್ ದ ವೇ ಫ್ರಮ್ ಮುಂಬೈ. ಮುಂಬೈಯಲ್ಲಿ ಇದ್ದೀನಿ ಗುರು. ಮುಂಬೈಯಲ್ಲಿ ಎಲ್ಲಿದ್ದೀನಿ ಅಂತಂದರೆ, ಈಗ ತಾನೇ ಜಸ್ಟ್ CST ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಲಿಂದ ಲೋಕಲ್ ಟ್ರೈನ್ ಹಿಡ್ಕೊಂಡು ಕರಿ ರೋಡ್ ಅಂದರೆ ಪರೇಲ್ಗೆ ಬಂದಿದ್ದೀನಿ. ಅಂದರೆ ಇವತ್ತು ಆ್ಯಕ್ಚುಲಿ ಇಡೀ ಮುಂಬೈಯಲ್ಲೇ ಎಲ್ಲ ಗಣೇಶ ವಿಸರ್ಜನೆ ಮಾಡ್ತಾರೆ, ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಮುಂಬೈಗೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ನಿಮಗೆ ಇವತ್ತು. ಇಷ್ಟೇ ರೀ, ಇನ್ ಕೇಸ್ ನೀವೇನಾದರೂ ಬರಬೇಕು ಅಂತಿದ್ರೆ ಮುಂಬೈಗೆ ಹೆಂಗೆ ಬರೋದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬೆಂಗಳೂರಿಂದ ಆಲ್ಮೋಸ್ಟ್ ಎಲ್ಲ ಬಸ್ಸು, ಫ್ಲೈಟು, ಟ್ರೈನ್ ಎಲ್ಲ ಬರುತ್ತೆ. ಸೊ ಮುಂಬೈಗೆ ಬಂದುಬಿಟ್ಟು ಮುಂಬೈನ CST ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ಲಿಂದ ಒಂದು ಕರಿ ರೋಡಿಗೆ ಬರಬೇಕು, ಇಲ್ಲಾಂದರೆ ಚಿಂಚ್ಪೋಕ್ಲಿ ಅಂತ ಒಂದು ಸ್ಟೇಷನ್ ಇದೆ. ಅವೆರಡು ಸ್ಟೇಷನಲ್ಲಿ ಇಳ್ಕೊಂಡ್ರೆ ನಿಮಗೆ ಈ ಪಕ್ಕದ ಸ್ಟೇಷನ್ ಪಕ್ಕದ ರೋಡಲ್ಲೇ ಗಣೇಶಗಳು ಇಟ್ಟಿದ್ದಾರೆ. ಸ್ನೇಹಿತರೆ, ಇವಾಗ ಕರೆಕ್ಟಾಗಿ ಟೈಮ್ ಬಂದು 10:30 ಆಗಿದೆ. 11 ಗಂಟೆ 11:30 ಅಷ್ಟರಲ್ಲಿ ಎಲ್ಲ ಗಣೇಶಗಳು ಆಚೆ ಬರುತ್ತೆ. ಹೋಪ್ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ಅನ್ಕೊಂತೀನಿ. ಇಲ್ಲೆಲ್ಲ ಜಾಸ್ತಿ ಸ್ಕೊಂಡಿದೆ, ಮೈಕ್ ತಗೊಂಬರೋದು ಮರ್ತೋಗ್ಬಿಟ್ಟೆ. ಸ್ನೇಹಿತರೆ, ಈ ಲಾಲ್ ಬಾಗ್ ರಾಜ ಏನಿದು, ಇದು ಬಂದುಬಿಟ್ಟು 1934ನೇ ಸ್ಥಾಪನೆ ಮಾಡಿರೋ ಸಂಘಟನೆ ಇದು. ಅಂದರೆ 1934ನೇ ಅಲ್ಲಿ ಫಸ್ಟ್ ಟೈಮ್ ಕೂತಿರೋದು. ಇವಾಗ 89ನೇ ವರ್ಷ ಆಗಿದೆ ಇವ್ರಿಗೆ. ಫುಲ್ ಇವಾಗ ಇಲ್ಲೇನು ನೋಡ್ತಿದ್ದೀರೋ ಮುಂದೆಗಡೆ ಇದೆ ಲಾಲ್ ಬಾಗ್ ರಾಜ. ಜನ ನೋಡಿ ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ ಲಾಲ್ ಬಾಗ್ ರಾಜ ಅಂತ. ಅಷ್ಟು ರಶ್ ಗುರು.
ಸ್ನೇಹಿತರೆ ವಿಡಿಯೋದಲ್ಲಿ ಇಂಟರ್ಫಿಯರ್ ಆಗ್ಬೇಕಾಯ್ತು ಏನಕ್ಕಪ್ಪ ಅಂತಂದ್ರೆ, ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯನ ತಿಳಿಸಬೇಕಾಯ್ತು. ಲಾಸ್ಟ್ ಕ್ಲಿಪ್ ನೋಡಿದ್ರಲ್ಲ, ಲಾಸ್ಟ್ ಕ್ಲಿಪ್ ಅಲ್ಲಿ ಆಕ್ಚುಲಿ ನನ್ನ ಫೋನ್ ಅಲ್ಲಿ ಕಳತನ ಆಗಿದ್ದು. ನಿಮ್ಗೆ ಏನಪ್ಪ ವಿಷಯ ತಿಳಿಸ್ಬೇಕು ಅಂತಂದ್ರೆ, ದಯವಿಟ್ಟು ಇಂಥ ಜಾಗಕ್ಕೆಲ್ಲ ಹೋದಾಗ ಫೋನ್ನ ಜೋಬಲ್ ಆಗಲಿ, ಕುರ್ತಾ ಜೋಬಲ್ ಆಗಲಿ, ಪ್ಯಾಂಟ್ ಜೋಬಲ್ ಆಗಲಿ, ಶರ್ಟ್ ಜೋಬಲ್ ಆಗಲಿ ಎಲ್ಲೂ ಇಕ್ಕೊಳಕ್ ಹೋಗ್ಬಿಡ್ರಿ. ಕೈಯಲ್ಲಿ ಇಕ್ಕೊಳ್ಳಿ, ಕೈಯಲ್ಲಿ ಇಕ್ಕೊಂಡಷ್ಟು ಸೇಫು. ಏನಕ್ಕಪ್ಪ ಕೈಯಲ್ಲಿ ಇಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ಜನಗಳ ಮುಂದೆ ನಾವು ಹಿಂಗೆ ಕೈನ ಮೇಲೆ ಇಟ್ಕೊಂಡು ಬೇಕಿದ್ರೆ ಸೇಫ್ ಮಾಡ್ಕೊಬೋದು. ಬಟ್ ಜೋಬಲ್ಲಿ ಇಕ್ಕೊಂಡ್ರೆ ಪಕ್ಕ ಜೋಬ್ ಕತ್ತರಿಸ್ಬಿಟ್ಟು ದೇಪ್ಕೊಂಡು ಹೋಗೋರು ದೇಪ್ಕೊಂಡು ಹೋಗಿ ಹೋಗ್ತಾರೆ. ಹೆಂಗೆ ಎಷ್ಟು ಅಲರ್ಟ್ ಆಗಿದ್ರು ದೇಪ್ಕೊಂಡು ಹೋಗ್ತಾರೆ ಗುರು. ನಾನು ಅಲರ್ಟ್ ಆಗಿದ್ದೆ ಇಲ್ಲ ಅಂತ ಏನಿಲ್ಲ, ಬಟ್ ಕೈಯಲ್ಲಿ ಗೊಬ್ಬರ ಇರೋದ್ರಿಂದ ಇನ್ನೊಂದು ಕೈ ಹಿಂಗೆ ಇಕ್ಕೊಳಕ್ಕಾಗಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ ಗುರು, ಹಣೆ ಬರಹ ಹೋಗಿದ್ದೋಯ್ತು ಆಗಿದ್ದಾಯ್ತು ಅಂತ. ಸೊ ಮೊದಲನೇದಾಗಿ ಅಲ್ಲಿಂದ ಫಸ್ಟ್ ಯಾವುದಕ್ಕೂ ಸೇಫರ್ ಸೈಡ್ ಆಗಿರಲಿ ಅಂದ್ಬಿಟ್ಟು, ಅವ್ರು ಏನಕ್ಕೆ ಯೂಸ್ ಮಾಡ್ತಾರೋ ಏನೋ ಅಥವಾ ಯೂಸ್ ಮಾಡ್ತಾರೋ ಇಲ್ಲ ಅಂತಲೂ ಗೊತ್ತಿಲ್ಲ ಅಲ್ವಾ. ಸೊ ಯೂಸ್ ಮಾಡಿದ್ರೆ ಏನಕ್ಕೆ ಯೂಸ್ ಮಾಡ್ತಾರೋ ಏನೋ ಅಂದ್ಬಿಟ್ಟು, ನಾನು ಯಾವುದಕ್ಕೂ ಸೇಫರ್ ಸೈಡ್ಗೆ ಹೋಗ್ಬಿಟ್ಟು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಸ್ಟೇಷನಲ್ಲಿ. ಇಲ್ಲಾಂದರೆ ವೀಡಿಯೋ ತುಂಬಾ ಚೆನ್ನಾಗಿ ಬರ್ತಾಯಿತ್ತು, ತುಂಬಾ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಹಿಡಿದಿದ್ದೆ ಗುರು. ಡೇಟಾ ಬ್ಯಾಕಪ್ ಮಾಡ್ಕೊಳಕ್ಕಾಗಿಲ್ಲ, ಫೋನ್ ಹೋಗಿದ ತಕ್ಷಣ ಎರೇಸ್ ಮಾಡಿಬಿಟ್ಟೆ, ಡೇಟಾನ ಎರೇಸ್ ಮಾಡಿಸ್ಬಿಟ್ಟೆ. ಮತ್ತು ಐಕ್ಲೌಡಲ್ಲೂ ಅದು ಅಪ್ಲೋಡ್ ಆಗಿರಲಿಲ್ಲ. ನಾನು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಆ್ಯಕ್ಚುಲಿ ನನ್ನ ಹಿಂದೆ ಒಂದು 4 ಜನ ಇದ್ರು ಅಷ್ಟೇ ನನ್ನ ಜೊತೆಯಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ, ಅವ್ರದ್ದು ಕೂಡ ಫೋನ್ಸ್ ಹೋಗಿತ್ತು. ಬಟ್ ಒಳಗಡೆ ಕಂಪ್ಲೇಂಟ್ ಕೊಟ್ಬಿಟ್ಟೆಲ್ಲ ಹೊರಗಡೆ ಬರ್ತಿದ್ದಂಗೆ, ನಾ ಕಂಪ್ಲೇಂಟ್ ಕಾಪಿನ ತೊಗೊಂಡು ಹೊರಗಡೆ ಬರ್ತಿದ್ದಂಗೆ ಫುಲ್ಲು ಒಂದು 60+ ಮೆಂಬರ್ಸ್ ಇದ್ದಾರೆ, 60-65 ಜನ ಇದ್ದಾರೆ ಗುರು, ಎಲ್ಲ ಫೋನ್ ಹೋಗಿರೋರೆ. ನಾ ಸಿಕ್ಕತ್ತೆ ಬಿಡು ಅಂತ ಅಂದ್ಕೊಂಡು ಹಣೆ ಬರ ಕಂಪ್ಲೇಂಟ್ ಕೊಡೋದು ಕೊಟ್ಟಿದ್ದೀನಿ, ಆನ್ಲೈನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಿಗುತ್ತಾ ಬಿಡುತ್ತಾ ಇನ್ನು ದೇವ್ರಿಗೆ ಬಿಟ್ಟಿದ್ದು. ಸ್ನೇಹಿತರೆ ಒಳ್ಳೆಯ ಕೆಲಸ ಆಯಿತು. ಏನಪ್ಪ ಅಂತಂದರೆ, ಫೋನು ರಷ್ಯಲ್ಲಿ ಯಾರೋ ಎತ್ತಾಕ್ಬಿಟ್ಟಿದ್ರು, ಜೋಬಲ್ ಇಟ್ಕೊಂಡಿದ್ದೆ. ಇವಾಗ ಇಲ್ಲಿಂದ ಒಂದು ಗಣೇಶ ಬರ್ತಾ ಇದ್ದೆ ನೋಡಿ, ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೆಗೆದಿದ್ದೆ ಫೋನಲ್ಲಿ. ಹೋಯ್ತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ. ಹಂಗೆ ನೋಡಿ, ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಸ್ನೇಹಿತರೆ ನೋಡೋಣ, ಸಿಕ್ಕಿದ್ರೆ ನನ್ನ ಅದೃಷ್ಟ, ಸಿಗಲಿಲ್ಲ ಅಂದರೆ ಆವಾಗಲೇ ಮೆರವಣಿಗೆ ಎಲ್ಲ ನೋಡಿದ್ರಲ್ಲ, ಇವಾಗ ಗಿರ್ಗಾವ್ ಚೌಪಾಟಿ ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮಗೆ ವಿಸರ್ಜನೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಪಬ್ಲಿಕ್ ವಾಶ್ರೂಮ್ಸ್ನ ರೆಡಿಮೇಡ್ ಆಗಿ ಇಕ್ಕಿದ್ದಾರೆ ನೋಡಿ, ಇವತ್ತು ಒಂದು ದಿವಸಕ್ಕೆ ಗಲೀಜ್ ಮಾಡಬಾರ್ದು ರೋಡ್ ಮೇಲೆ ಅಂತ. ಮತ್ತೆ ಸ್ನೇಹಿತರೆ ಬೆಳಗ್ಗೆ ಇದ್ರಲ್ಲ ಅಲ್ಲಿಗೆ ಬಂದೆ, ಇವಾಗ ಗಿರ್ಗಾ ಚೌಪಾಟಿ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಸಂಜೆನೆ ನಾನು ಬಸ್ ಇರೋದು, ನೋಡೋಣ ಬನ್ನಿ. ಹಿಂದೆಗಡೆ ಗಣೇಶ ಬರ್ತಾ ಇದೆ, ಮುಂದೆಗಡೆನೂ ಗಣೇಶ ಹೋಗ್ತಾ ಇದ್ದೆ, ನೋಡ್ಬೋದು ನೀವು. ಮತ್ತೆ ಇಲ್ಲಿ ನೋಡ್ಬೋದು ನೀವು ಗಿರ್ಗಾವ್ ಚೌಪಾಟಿಗೆ ಹೋಗೋದಕ್ಕೆ ಎಷ್ಟೊಂದು ಜನ ಇದ್ದಾರೆ ಅಂತ. ಸೊ ಮುಂಬೈಲಿರೋ ಗಣೇಶಗಳನ್ನೆಲ್ಲ ಇಲ್ಲೇ ಬಿಡೋದು. ಸ್ನೇಹಿತರೆ ಫೈನಲಿ ಬಂದಿದ್ದೀನಿ ನೋಡಿ, ಇಲ್ಲಿ ಗಿರ್ಗಾವ್ ಚೌಪಾಟಿ ಇದೆ. ಇಲ್ಲೇನಪ್ಪ ಇಷ್ಟು ಫ್ರೀ ಐತೆ ಅಂತ ಅನ್ಕೋಬಿಡಿ. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅಲ್ಲಿ ಹೆವಿ ರಶ್ ಇದೆ, ಅಲ್ಲಿರೋರ್ಗು ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬನ್ನಿ ನೋಡೋಣ. ಎಲ್ಲ ಗಣೇಶಗಳನ್ನ ಇಲ್ಲೇ ವಿಸರ್ಜನೆ ಮಾಡೋದು ಗಿರ್ಗಾವ್ ಚೌಪಾಟಿಯಲ್ಲಿ. ದೊಡ್ಡ ದೊಡ್ಡ ಗಣೇಶಗಳೇನೇ ನೀವು ನೋಡಿದ್ರು ಬೆಳಗ್ಗೆಯಿಂದ, ಲಾಲ್ ಬಕ್ಕರಾಜ್ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಇನ್ನೂ ಯಾವುದಾದ್ರು ದೊಡ್ಡ ದೊಡ್ಡದಿದೆ ಅದೆಲ್ಲ ಇಲ್ಲೇ ವಿಸರ್ಜನೆ ಮಾಡೋದು ನೋಡಿ.
ಬಟ್ ಲಾಲ್ ಬಾಗ್ ರಾಜ ಎಲ್ಲ ಇನ್ನು ಬಂದಿಲ್ಲ ಅನ್ಕೊಂತೀನಿ ಸ್ನೇಹಿತರೆ ಬನ್ನಿ ಓಣ ಇಲ್ಲ ಆಕ್ಚುಲಿ ಗಣೇಶ ವಿಗ್ರಹನ ವಿಸರ್ಜನೆ ಮಾಡೋದು ಇಲ್ಲಿ ಬಿಟ್ರೆ ಜುಹು ಚೌಪಾಟಿ ಅಂತ ಒಂದಿದೆ ಇಲ್ಲಿಂದ ತುಂಬ ದೂರ ಇದೆ ಆ ಕಡೆಗೆ ಸೊ ಇವೆರಡು ಜಾಗದಲ್ಲೇ ವಿಸರ್ಜನೆ ಮಾಡೋದು ಮುಂಬೈಯಲ್ಲಿ ಇಫ್ ಇನ್ ಕೇಸ್ ನೀವೇನಾದರೂ ನೆಕ್ಸ್ಟ್ ಇಯರ್ ಬರೋ ಥರ ಇದ್ರೆ ಮುಂಚೆನೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಬಟ್ ತುಂಬಾ ಜಾಗ ತುಂಬಾ ರಶ್ ಇರೋ ಕಡೆ ಹೆವಿ ಹುಷಾರಾಗಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಮತ್ತೆ ಕೊನೆಯದಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಸಾರಿ.